ಆ ಅಕ್ಕ ಬುಕ್ರು ಹೋಗ್ತಾರೆ ಚೆಂಡ ಕೊಡಲ್ಲ ರತ್ನಾಜಿ ಓಕೆ ಇಲ್ಲ ನಾನು ಕುಮಾರ ರಾಮನೇ ಬರಬೇಕು ಅಂತ ಅಂದ್ರೆ ಅಲ್ಲಿ ಒಂದು ದುರಾಸೆ ಇರುತ್ತೆ ರತ್ನಾಜಿಗೆ ರತ್ನಾಜಿ ಪರಿಪರಿಯಾಗಿ ತನ್ನ ಕಾಮ ಭಾವನೆಗಳನ್ನು ಕುಮಾರ ರಾಮ ಮುಂದೆ ಹರುತ್ತಾಳೆ ಅದನ್ನಂದ್ರೆ ನಾವು ಈಗ ಹೆಂಗ ಲಗೋರಿ ಹೆಂಗ ಆಡ್ತಿದ್ವಿ ಹಂಗೆ ಎರಡು ಆ ಕಡೆ ಒಂದು ಬಣ ಈ ಕಡೆ ಒಂದು ಬಣ ಆ ಕಡೆ ಕುಮಾರ ರಾಮ ಮತ್ತು ಆತನ ಸ್ನೇಹಿತರು ಈ ಕಡೆ ಸಂಗಮ ದೇವ ಭಾವ ಸಂಗಮ ದೇವ ಅವರ ಒಂದು ತಂಡ ಕಮ್ ಟು ಗಂಡುಗಲಿ ಕುಮಾರ ರಾಮನ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ ಕುಮಾರ ರಾಮನ ಇತಿ ತನ್ನ ಜೀವನ ಚರಿತ್ರೆಯಲ್ಲಿ ಚಂಡಾಟ ಆಡತಕ್ಕಂತದ್ದು ಒಂದು ಪ್ರಸಂಗ ಬರುತ್ತೆ ಮೇಡಂ ಅಂದ್ರೆ ಕುಮಾರ ರಾಮ ಇನ್ನು ಯುವಕನಾಗಿರೋದ್ರಿಂದ ತನ್ನ ಜಾತಿಗಿರತಕ್ಕಂತ ತನ್ನ ಆಟದಲ್ಲಿ ಆಟೋಟೋಪದಲ್ಲಿ ಪಾಲ್ಗೊಳ್ತಾ ಇದ್ದ ಆಗ ಅಲ್ಲಿ ಒಂದು ಮುತ್ತಿನ ಚೆಂಡು ಅಂತ ಅದು ಇವತ್ತಿಗೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅದನ್ನಂದ್ರೆ ನಾವು ಈಗ ಹೆಂಗ ಲಗೋರಿ ಹೆಂಗ ಆಡ್ತಿದ್ವಿ ಹಂಗೆ ಎರಡು ಆ ಕಡೆ ಒಂದು ಬಣ ಈ ಕಡೆ ಒಂದು ಬಣ ಆ ಕಡೆ ಕುಮಾರ ರಾಮ ಮತ್ತು ಆತನ ಸ್ನೇಹಿತರು ಈ ಕಡೆ ಸಂಗಮ ದೇವ ಭಾವ ಸಂಗಮ ದೇವ ಅವರ ಒಂದು ತಂಡ ಅದು ಚೆಂಡನ್ನು ಎಸೆಯುವಂತ ಆಟ ಮೇಡಮ್ ಅದು ಅದು ಏನಾಗುತ್ತೆ ಆಟ ಆಡ್ತಾ ಆಡ್ತಾ ಆ ಚೆಂಡು ರತ್ನಾಜಿಯ ಅರಮನೆಗೆ ತಲುಪ್ತಕ್ಕಂಥ ಪ್ರಸಂಗ ಬರುತ್ತೆ ಅಲ್ಲಿ ಕುಮಾರ ರಾಮನ ಶೀಲಕ್ಕೆ ಅಥವಾ ಅವನ ಇನ್ನೊಂದು ಚಾರಿತ್ರಿಕ ಒಂದು ಘಟನೆ ಸಂಭವಿಸುತ್ತೆ ಅವನಿಗೆ ಆ ತಾಯಿ ಏನು ಮಾಡ್ತಾಳೆ ರತ್ನಾಜಿ ಆಗಿರ್ತಂದ್ರೆ ಅವನ ಮೇಲೆ ಏನು ಮನಸ್ಸು ಪಟ್ಟಿರ್ತಾಳೆ ಆ ಮನಸ್ಸನ್ನು ಬದಲಾವಣೆ ಮಾಡಿ ತಾನು ಪರನಾರಿ ಸೋದರ ಎನ್ನುವಂಥ ಮಾತಿಗೆ ಬದ್ಧನಾಗಿ ಆ ತಾಯಿಯ ಕಾಮಭಾವನೆಗಳನ್ನು ತಿರಸ್ಕರಿಸಿ ತಾನು ಹಿಮ್ಮೆಟ್ಟಿ ಬಂದಾಗ ರತ್ನಾಜಿಯವರು ಸಾಕಷ್ಟು ನೊಂದ್ಕೊಂಡ್ಬಿಡ್ತಾರೆ ಇವನ ಮೇಲೆ ಮನಸ್ಸನ್ನು ಪಟ್ಟಿರ್ತಾರೆ ಇವನು ವೀರ ಶೂರ ದೆಹಲಿ ಸುಲ್ತಾನ್ ಮಗಳೇ ಇಷ್ಟಪಟ್ಟಿರ್ತಾರೆ ಅಂಥದ್ರಲ್ಲಿ ತಾನು ಮಲತಾಯಿ ಆಗಿದ್ದರೂ ಕೂಡ ಅದನ್ನೆಲ್ಲ ಮರೆತು ತಾನು ಏನು ತಾನು ಕುಮಾರ ರಾಮನಲ್ಲಿ ಒಲವನ್ನು ಪಡ್ಕೊಂಡಿರ್ತಾಳೆ ಆ ಕುಮಾರ ರಾಮನನ್ನು ಬಯಸಿ ಕೆಲವೊಂದಿಷ್ಟು ದೇವರಿಗೆ ಹರಕೆಗಳನ್ನು ಕಟ್ಕೊಳ್ತಾಳೆ ಇಲ್ಲಿ ಆಡ್ತಕ್ಕಂಥ ಮುತ್ತಿನ ಚೆಂಡು ನನ್ನ ಅರಮನೆಗೆ ಬಂದು ಬೀಳಲಿ ಅಂತ ಇಲ್ಲಿ ಆಡ್ತಕ್ಕಂಥ ಚೆಂಡು ಅಕಸ್ಮಾತಾಗಿ ಅದು ಅರಮನೆಗೆ ಬಿದ್ದಾಗ ಕುಮಾರ ರಾಮ ಅಲ್ಲಿ ಹೋಗ್ತಕ್ಕಂಥ ಪ್ರಸಂಗ ಬರುತ್ತೆ ನಾ ಇಲ್ಲಿ ಒಳಗಡೆ ಇದೆ ಮೇಡಮ್ ಇದೆಲ್ಲ ಕೆಲವೊಂದಿಷ್ಟು ಅದೊಂದು ನಮಗೆ ಹೇಳ್ಕೊಡ್ತಾರೆ ಮೇಡಮ್ ಅಲ್ಲಿ ಹೋಗಿ ಬಿತ್ತು ಆ ಬಿದ್ದ ನಂತರ ಅದು ಬೇರೆ ಕಾಟಣ್ಣ ಹೋಗ್ತಾನೆ ಆ ಅಕ್ಕ ಬುಕ್ರು ಹೋಗ್ತಾರೆ ಚೆಂಡು ಕೊಡಲ್ಲ ರತ್ನಾಜಿ ಇಲ್ಲ ನಾನು ಕುಮಾರ ರಾಮನೇ ಬರಬೇಕು ಅಂತ ಅಂದರೆ ಅಲ್ಲಿ ಒಂದು ದುರಾಸೆ ಇರುತ್ತೆ ರತ್ನಾಜಿಗೆ ನಾನು ಇವತ್ತು ನನ್ನ ಬನದ ಬೈಕೇನೆ ಹೇಳ್ಕೋಬೇಕು ಅದನ್ನು ಈಡೇರಿಸ್ಕೊಳ್ಬೇಕು ಅಂತಂದ್ಬಿಟ್ಟು ತಾನು ಮನಸ್ಸು ಮಾಡಿದಾಗ ಕೊನೆಗೆ ವಿಧಿ ಇಲ್ಲದೆ ತನ್ನ ತಾಯಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಸ್ವಲ್ಪ ಕುಮಾರ ರಾಮ ಅಲ್ಲಿ ಏನಾಗುತ್ತೆ ನಾನು ಸರಿ ಇದ್ದೀನಿ ಅನ್ನೋ ಒಂದು ಇದರಲ್ಲಿ ರತ್ನಾಜಿ ಮನೆಗೆ ಪ್ರವೇಶ ಮಾಡಿದಾಗ ರತ್ನಾಜಿ ಪರಿಪರಿಯಾಗಿ ತನ್ನ ಕಾಮಭಾವನೆಗಳನ್ನು ಕುಮಾರ ರಾಮ ಮುಂದೆ ಹರುತ್ತಾಳೆ ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಈ ನಮ್ಮ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ನಮ್ಗೆ ಅನಿಸಿದ ಮೇಲೆ 30 ವರ್ಷದಲ್ಲಿ ಅಂದ್ರೆ 25 26 ಇಷ್ಟು ಟೀನೇಜ್ ಅಲ್ಲೇ ಆ ಸಮಯದಲ್ಲಿ ಕುಮಾರ ರಾಮನ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ನಿನಗೆ ರಾಜನ ಪಟ್ಟನೇ ಕೊಡ್ತೀನಿ ಕಂಪಿಲ್ ರಾಯನ್ನ ಕೊಂದು ಬೇಕಾದ್ರೆ ಅಂತನ್ನುವ ಮಟ್ಟಿಗೆ ಭಾಳಷ್ಟು ಪರಿತಪಿಸಿಬಿಡ್ತಾಳೆ ಇದೆಲ್ಲದನ್ನು ನನ್ನ ತಾಯಿ ನೀನು ನನ್ನ ತಂದೆ ಪತ್ನಿ ಆದಮೇಲೆ ನನ್ನ ತಾಯಿನೇ ನೀನು ಏನು ಹೇಳಿದ್ರು ನಾನು ಒಪ್ಪೋದಿಲ್ಲ ಕುಮಾರ ರಾಮ ಆಕೆಯನ್ನು ತಿರಸ್ಕರಿಸಿ ಬಂದಾಗ ಆ ರತ್ನಾಜಿ ಇಲ್ಲ ಸಲ್ಲದ ಚಾಡಿಯನ್ನು ತಂದೆ ಕಂಪಿಲ್ ರಾಯರಿಗೆ ಹೇಳ್ತಾಳೆ ಕಂಪಿಲ್ ರಾಯರು ಅದನ್ನು ಸಡನ್ಲಿ ನಂಬಿಡ್ತಾರೆ ಯಾಕಂದರೆ ಮನದರಸಿ ಕಿರಿಯ ಅರಸಿ ಒಂದೇನೋ ಒಂದು ಪ್ರೀತಿ ಮಮಕಾರ ಜಾಸ್ತಿ ಇರುತ್ತೆ ಆಗ ಅಲ್ಲಿ ಒಂದು ಪ್ರಸಂಗ ಏನಂದರೆ ಕುಮಾರ ರಾಮನ ತಲೆಯನ್ನು ಕಡಿತಕ್ಕಂಥ ಪ್ರಸಂಗ ಬರುತ್ತೆ ಅಲ್ಲಿ ತಂದೆ ಗೊತ್ತಿರುತ್ತೆ ತಂದೆಗೆ ಇವನು ಕುಮಾರ ರಾಮ ಹಂಗೆ ಮಾಡಿರಲ್ಲ ಅಂತ ಆದರೆ ಅಲ್ಲಿ ರತ್ನಾಜಿಯ ಪ್ರೀತಿ ಮುಂದೆ ಮನಸ್ಸೋತು ಅದು ಕುಮಾರ ರಾಮ ಒಂದೇ ರಾತ್ರೋರಾತ್ರಿ ಆಜ್ಞೆ ಮಾಡಿಬಿಡ್ತಾನೆ ಯಾರಿಗೆ ಮಂತ್ರಿ ಬೈಶಪ್ಪನನ್ನು ಕರೆಸ್ತಾನೆ ಏಕಾಏಕಿ ಮಂತ್ರಿ ಬೈಶಪ್ಪನವ್ರು ಕೂಡ ಈ ಮಾತನ್ನು ಕೇಳಿ ಸಿಡಿಲು ಬಡ್ದಂಗೆ ಆಗುತ್ತೆ ಪರನಾರಿ ಸಹೋದರನಾಗಿರ್ತ ಕುಮಾರ ರಾಮನ ಕೊಲ್ಲುವುದೇ ನಾನು ಅಂತ ನನ್ನ ಕೈಲಿ ಆಗಲ್ಲ ಅಂತ ಇಲ್ಲ ಇದು ರಾಜಾಜ್ಞೆ ಇದನ್ನು ಮೀರಿದರೆ ನಿಮಗೆ ಶಿಕ್ಷೆ ಅಂತ ಆಗ ಅದನ್ನು ಧಿಕ್ಕರಿಸೋಕ್ಕಾಗಲ್ಲ ಅವತ್ತು ಯಾಕಂದರೆ ರಾಜನೇ ಪ್ರತ್ಯಕ್ಷ ದೈವವಾಗಿರೋದಕ್ಕೆ ಬೈಶಪ್ಪ ಮಂತ್ರಿಯವರು ವಿಚಾರ ಮಾಡ್ತಾರೆ ನಾವೇನು ಮಾಡೋದು ಈಗ ಕುಮಾರ ರಾಮನ ಕಳ್ಕೊಂಡ್ರೆ ಶತ್ರು ಸೈನ್ಯ ಮತ್ತೆ ಹಿಮ್ಮೆಟ್ಟಿ ಬಂದು ನಮ್ಮನ್ನು ಸೋಲ್ಸೋಕ್ಕಂಥ ಕೆಲಸ ಆಗುತ್ತೆ ಏನು ಮಾಡೋದಂದಾಗ ಅಲ್ಲಿ ಒಂದು ಇನ್ನೊಂದು ರೋಚಕ ಇತಿಹಾಸ ಅಲ್ಲಿ ಕುಮಾರ ರಾಮನಂತ ಹೋಲಿಕೆ ಇರತಕ್ಕಂಥ ವ್ಯಕ್ತಿಯನ್ನು ಕರೆತರ್ತಾರೆ ಅವನ್ನೇ ಹೋಲಿಕೆ ರಾಮ ಅಂತ ಕರಿತೀವಿ ಅಂದರೆ ಕುಮಾರ ರಾಮನ ಏನು ಆ ಪ್ರತಿರೂಪದಂತೆ ಹೇಳ್ಕಾಗ್ತಾನೆ ಅವನನ್ನು ಕರ್ಕೊಂಡು ಬಂದು ಕುಮಾರ ರಾಮನ ಬದಲಿಗೆ ಅವನ ತಲೆಯನ್ನು ಕೊಡೋದು ರತ್ನಾಜಿಗೆ ತೋರಿಸ್ತಾರೆ ಅಂದರೆ ಕುಮಾರ ರಾಮನ ಅಲ್ಲಿ ಉಳಿಸ್ಕೊಳ್ತಾರೆ ಈ ಸುದ್ದಿಯನ್ನು ತಿಳಿದಿರ್ತಕ್ಕಂಥ ದೆಹಲಿ ಸುಲ್ತಾನರ ಸೈನ್ಯ ಅರ್ಧ ಹಿಮ್ಮೆಟ್ಟಿ ಹೋಗಿರುತ್ತೆ ಇಲ್ಲಿ ಕುಮಾರರಾಮ ಸತ್ತ ಅನ್ನೋ ಸುದ್ದಿ ಕೇಳಿದ ಕೂಡಲೇ ಏ ಕುಮಾರರಾಮ ಸತ್ತ ಮತ್ತೆ ನಮಗೆ ಕುಮ್ಮಟದುರ್ಗ ನಮ್ಮ ವಶ ಆಗುತ್ತಂತ ಹಿಮ್ಮೆಟ್ಟಿ ಬಂದಾಗ ಅವಾಗ ಕಂಪಿಲ್ ರಾಯರ ಹತ್ರ ಮಂತ್ರಿ ಹೋಗ್ತಾರೆ ಕಂಪಿಲ್ ರಾಯರೇ ಇನ್ನೇನು ಮತ್ತೆ ಶತ್ರು ಸೈನ್ಯ ಬಂತು ನಾವೇನು ಮಾಡೋದು ಅಂತಂದಾಗ ಇಲ್ಲ ನಾನು ಸಾಯೋವರೆಗೂ ಹೋರಾಟ ಮಾಡ್ತೀನಿ ಅಂತಂದ್ಬಿಟ್ಟು ವೀರ ಕಂಪಿಲ್ ರಾಯರು ಅವರು ಕೂಡ ಅಸಹಾಯಕರಾಗಿ ಯುದ್ಧಕ್ಕೆ ತಯಾರಾಗ್ತಾರೆ ಆಗ ಬೈಶಪ್ಪ ಅವರು ಹೇಳ್ತಾರೆ
ಹಿಂಗೆ ಕುಮಾರರಾಮನನ್ನ ಈ ರೀತಿ ನಾವು ಉಳಿಸ್ಕೊಂಡು ಬಿಟ್ಟಿವಿ, ಈಗ ಮುಂದೆ ಯುದ್ಧಕ್ಕೆ ನಾವು ಅವ್ರು ಕರೆ ತರ್ತೀನಿ ಅಂದಾಗ ಅವ್ರು ಖುಷಿ ಆಗ್ತಾರೆ. ಅವಾಗ ಅಂದರೆ ಅವತ್ತು ನನಗೆ ಮಂಕು ಕವಿದಿತ್ತು, ನಾನು ಆಜ್ಞೆ ಮಾಡಬೇಕಾದ್ರೆ ಇನ್ನೇನು ಮತ್ತೆ ಯಾಕೆ ಕುಮಾರರಾಮನ ಕರೆಸಿದ್ರೆ ಮತ್ತೆ ಏಕಾಏಕಿ ಕುಮಾರರಾಮ ಬಂದು ಎದುರಾಳಿಗಳನ್ನು ಮತ್ತೆ ಹಿಮ್ಮೆಟ್ಟಿಸಿ ಅವತ್ತು ಗೆಲುವು ನಮ್ಮದಾಗುತ್ತೆ. ಇಷ್ಟು ಹೋರಾಟ ಇದು ಕುಮಾರರಾಮದು. ಒಟ್ಟಾರೆಯಾಗಿ ನಾವು ನಿಂತ್ಕೊಂಡಿರೋ ಸ್ಥಳ ಕುಮಾರರಾಮ ಮತ್ತೆ ಅಕ್ಕ ಬುಕ್ಕರು ಮತ್ತೆ ಅವರ ಸಹೋದರ ಸಹೋದರಿಯರು ಎಲ್ಲ ಚಿಕ್ಕ ವಯಸ್ಸಿಂದ ಮತ್ತೆ ದೊಡ್ಡವರಾಗುವವರೆಗೂ ಕೂಡ ಇಲ್ಲಿ ಚೆಂಡಾಟ ಆಡ್ತಾರೆ. ಚೆಂಡಾಟ ಮುತ್ತಿನ ಚೆಂಡು, ಮುತ್ತಿನ ಚೆಂಡು ಸ್ಪೆಷಲ್ ಮೇಡಮ್. ಅದು ಮುಮ್ಮಡಿ ಸಿಂಗಿನ ಕಾಲದಿಂದನೂ ಇರುತ್ತೆ ಮೇಡಮ್. ಅದು ಮುತ್ತಲೆ ತಯಾರು ಮಾಡಿ ಮುತ್ತಿನ ಚೆಂಡು ಅದು ಮೇಡಮ್. ಕೆಲವೊಂದು ಕಡೆಗೆ ಅದು ಇದೆ ಅಂತಾರೆ ಮೇಡಮ್ ತುಮಕೂರಲ್ಲಿ, ಅದನ್ನ ನೋಡ್ಬೇಕು ಅದು ಏನಾಯ್ತು ಅದು ಅಲ್ಲಿವರೆಗೂ ತಿಳಿ. ಅದ್ರ ಫೋಟೋಸ್ ಏನಾದ್ರೂ ಸಿಗ್ಬೋದು? ಇಲ್ಲ ಮೇಡಮ್, ಇಲ್ಲ. ನೀವೇನಾದ್ರೂ ಕೇಳಿ? ಇಲ್ಲ ಅನ್ನೋದು ಅಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಏನು ಮಾಡ್ತಾರೆ ಮೇಡಮ್, ಕುಮಾರರಾಮನ್ ಫೋಟೋ ತೆಗೆಯೋಕೆ ಬಿಡಲ್ಲ ನಮ್ಮನೆ. ಅಂದರೆ ಅಷ್ಟು ವೀರ ಇರೋದ್ರಿಂದ ಅದರಿಂದ ತೆಗೆದವ್ರಿಗೆ ಏನಾದರೂ ಕೆಡಕಾಗ್ಬೋದು ಅನ್ನೋ ಕಾರಣಕ್ಕೆ ತೋರಿಸಲ್ಲ ಮೇಡಮ್. ಇತ್ತೀಚೆಗೆ ನಾವು ಸಂಡೂರ್ ಹತ್ರ ಮೆಟ್ರಿಕ್ ಅಂತ ಹೋಗಿದ್ವಿ, ಅಲ್ಲಿ ದೇವ್ರ ಫೋಟೋನ ತೆಗೆದಿಲ್ಲ ಮೇಡಮ್. ನಾವು ಬೆಳಕರಿವರೆಗೂ ಅಲ್ಲೇ ಇದ್ದೀವಿ. ಅವ್ರು ಬೇಡ ಸರ್ ಯಾಕಾದರೂ ಏನಾದರೂ ಸಮಸ್ಯೆ ಆಗಲಿ ಹಾಕ್ಬೇಕಂತ, ಆ ರೀತಿ ನಂಬಿಕೆಗಳು ಕೂಡ ಬಲವಾಗಿದೆ ಮೇಡಮ್ ಜನರ ಹತ್ರ. ಈ ಒಂದು ಸ್ಥಳ ಕುಮಾರರಾಮ ಅವರ ವ್ಯಕ್ತಿತ್ವಕ್ಕೂ ಕೂಡ ಒಂದು ಮಹತ್ವ ಆಗಿದೆ. ನಿಜ, ಚಾರಿತ್ರಿಕ ಮಹತ್ವದ ಘಟನೆ. ಒಂದು ಚಿಕ್ಕಮ್ಮನ ಭೇಟಿ ಮಾಡ್ತಾರೆ, ಅವರು ತುಂಬಾ ಎಮೋಷನಲ್ ಆಗಿ ನನ್ನ ಜೊತೆ ನೀನು ಕೂಡ ಸೇರ್ಕೋ ಅಂತ ಎಲ್ಲ ಹೇಳಿದಾಗ್ಲೂ ಕೂಡ ಅವರು ಚರಿತ್ರೆಯನ್ನು ಮತ್ತೆ ಅವರ ಚಾರಿತ್ರಿಕವನ್ನು ಮತ್ತೆ ಅವರ ಶೀಲತನವನ್ನು ಒಂದು ಟೆಸ್ಟ್ ಮಾಡೋ ಅಂತ ಒಂದು ಪರಿಸ್ಥಿತಿ ಬಂದಾಗ್ಲೂ ಕೂಡ ಅವರು ಯಾವತ್ತೂ ಕೂಡ ಮನಸ್ಸನ್ನ ಬದಲಾಯಿಸಲ್ಲ. ಅವ್ರ ತಾಯಿಗೆ ಮಾತು ಕೊಟ್ಟಿದ್ದಾಗಿರ್ಬೋದು, ಅವ್ರ ವ್ಯಕ್ತಿತ್ವ, ಅವ್ರು ನಡೆದು ಬಂದ ಸಂಸ್ಕಾರ ಎಲ್ಲದಕ್ಕೂ ಕೂಡ ಈ ಜಾಗ ಸಾಕ್ಷಿಯಾಗಿದೆ. ಸರ್, ಇನ್ನೊಂದು, ಈ ಕಲ್ಲುಗಳನ್ನ ನೋಡಿದ್ರೆ 700 ವರ್ಷದಿಂದ ನೆಟ್ಟಿದಂಥ ಕಲ್ಲುಗಳು ಇವಾಗಲೂ ಹಿಂಗೆ ಇದಾವೆ ಅಂದರೆ ಒಂಥರ ಆಶ್ಚರ್ಯ ಆಗುತ್ತೆ ಸರ್. ಆ ಕಡೆ ಈ ಕಡೆ ಯಾವುದೇ ಬ್ಯಾಲೆನ್ಸ್ ಆಗಿ ನಿಲ್ಲೋದಕ್ಕೆ ಏನೂ ಇಲ್ಲ, ಮೇ ಬಿ ಒಳಗಡೆ ತುಂಬ ಆಳವಾಗಿರ್ಬೋದು ಈ ಕಲ್ಲು. ನಿಜ ಮೇಡಮ್, ಅವಾಗ ಉಳುಮೆ ಮಾಡಬೇಕಾದ್ರೆ ಕೆಲವರು ಯಾರೋ ನಿಧಿಹಾಸಿಗಾಗಿ ಈ ಥರ ಆಗದಾಗ ಮತ್ತೆ ರೈತರು ಮತ್ತೆ ಅದನ್ನ ಮತ್ತೆ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು. ಬಹುಶಃ ಇದನ್ನ ನಿಧಿಹಾಸಿಗೆ ಆಗದಿರ್ಬೋದು ಮೇಡಮ್. ನೋಡಿ, ಯಾಕಂದ್ರೆ ಇಲ್ಲಿ ಅವಶ್ಯಕತೆ ಇಲ್ಲ ಅಲ್ಲ, ಯಾಕೆ ತೋಡ್ಬೇಕು? ಆದರೂ ಕೂಡ ತೋಡಿದಾರೆ ಮೇಡಮ್. ಇದು ಮತ್ತೆ ಬಿತ್ತಂದ್ರೆ ನಮ್ಮ ಇತಿಹಾಸ ಇಲ್ಲಿಗೆ ಮುಗಿತಕ್ಕಂಥ ಇದು ಇದೆ ಮೇಡಮ್. ಮುಂದಿನ ಪೀಳಿಗೆಗೆ ನಾವು ಏನು ತಿಳಿಸ್ಬೇಕನ್ನೋದೇ ನಮಗೊಂದು ರೀತಿ ದುಃಖದ ವಿಷಯ. ಇದು ನಮ್ಮ ಒಂದು ಏನು ಇತಿಹಾಸದ ಅಪ್ರಜ್ಞೆಯೋ ಏನೋ, ಈ ರೀತಿ ನಮ್ಮ ನಿಧಿಗಳರು ಈ ರೀತಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಕೆಲವೊಂದು ಊಹಾಪೋಹಗಳಿರ್ಬೋದು, ಐತಿಹ್ಯಗಳಿರ್ಬೋದು, ಅರಮನೆ ಅಥವಾ ದೇವಸ್ಥಾನಗಳಿರ್ಬೋದು, ಈ ತರ ಒಂದು ಸ್ಥಳಗಳಿದ್ದಾಗ ಅಲ್ಲಿ ರಾಜಮನೆತನಗಳು ದುಡ್ಡನ್ನ ಬಚ್ಚಿಡ್ತಾ ಇದ್ರು ಅಂತ ಹೇಳಿ ಜನಗಳಿಗೆ ಒಂದು ತಪ್ಪು ಕಲ್ಪನೆ ಬಂದಿರುತ್ತೆ. ಅದಕ್ಕೋಸ್ಕರ ಒಂದು ನಿಧಿನ ತೆಗೆದಕ್ಕೋಸ್ಕರ ಈಗೆಲ್ಲ ಮಾಡೋದ್ರಿಂದ ಮುಂದೆ ಈ ಕಲ್ಲು ಬಿದ್ದೋದಾಗ ನಾವಿಲ್ಲಿ ಕುಮಾರರಾಮ ಆಟ ಆಡ್ತಾ ಇದ್ರು ಒಂದು ಮುತ್ತಿನ ಚೆಂಡಲ್ಲಿ ಅಂತ ಹೇಳೋದಕ್ಕೂ ಸಾಧ್ಯ ಆಗಲ್ಲ. ನಿಜ ಮೇಡಮ್, ಆಗಲ್ಲ ಮೇಡಮ್. ದಯವಿಟ್ಟು ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಊರಲ್ಲಿ ಇತಿಹಾಸ ಇದ್ದಾಗ ಈ ರೀತಿಯಾಗಿ ಊಹಾಪೋಹಗಳಾಗಿರ್ಬೋದು, ಐತಿಹ್ಯಗಳಿಗೆ ಬೆಲೆ ಕೊಟ್ಟು ನಿಧಿ ಆಸೆ ಇದೆ, ದುಡ್ಡೆಲ್ಲ ಸಿಕ್ಬಿಡುತ್ತೆ ಅಂತ ಹೇಳಿ ಈ ರೀತಿಯಾಗಿ ಅಳಿಸೋದು ಪ್ರಯತ್ನ ಪಡಬೇಡಿ. ನಮ್ಮ ಡಿಜಿಟಲ್ ಮಾಧ್ಯಮದಿಂದ ಪರಿಪರಿಯಾಗಿ ಬೇಡ್ಕೊಳ್ತೀನಿ, ಯಾಕೆಂದರೆ ಇತಿಹಾಸ ಉಳಿಸೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಕೂಡ ಒಂದು. ಮತ್ತು ಮುಂದಿನ ತಲೆಮಾರಿಗೆ, ಮುಂದಿನ ಜನರೇಷನ್ಗೆ ನಮ್ಮ ಕನ್ನಡ ನಾಡಿನ ಕರುನಾಡಿನ ವೀರಗತೆ ಮನೆತನ ಇರ್ಬೋದು, ಪರಂಪರೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಸಾಹಸಮಯ ವ್ಯಕ್ತಿಗಳಿರ್ಬೋದು, ರಾಜಮನೆತನಗಳಿರ್ಬೋದು, ಗಂಡುಗಲಿ ಕುಮಾರರಾಮನಂತಹ ಹೋರಾಡಿದಂತಹ ಅನೇಕ ರಾಜರುಗಳ ಇತಿಹಾಸ ಉಳಿಬೇಕು, ಉಳಿಸುವಂಥ ಪ್ರಯತ್ನ ನಾವು ನೀವೆಲ್ಲ ಸೇರಿ ಕೈಜೋಡಿಸಿ ಮಾಡೋಣ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.